ಇಲ್ಲ ಸರ್ಕಾರಗಳು ಬದಲಾದಾಗ ಸಾಕಷ್ಟು ಯೋಜನೆಗಳಿಗೆ ಈಗ ಟೆಂಡರ್ ನ ಸ್ಟಾಪ್ ಮಾಡಿದ್ದಾರೆ ಅಂತ ಬಹುಶಃ ಇದು ಅನಾದಿ ಕಾಲದಿಂದ ಬಂದಿರೋ ಸುಮಾರು ಸರ್ಕಾರಗಳು ಬದ್ಲಾಯ್ತು ಈಗ ಯಡಿಯೂರಪ್ಪನವ್ರು ಸರ್ಕಾರ ಇದ್ದಾಗ ಸೈಕಲ್ ಕೊಡ್ತಿದ್ರು ನನ್ಗೂ ಗೊತ್ತು ನಿಮ್ಗೂ ಗೊತ್ತು ಒಂದು ಅತ್ಯದ್ಭುತ ಯೋಜನೆ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ನಿಲ್ಸಿದ್ರು ಆಮೇಲೆ ಅಕ್ಕಿ ಕೊಡೋ ಯೋಜನೆ ಸಿದ್ದರಾಮಯ್ಯನವ್ರು ಮಾಡಿದ್ರು ಆಗ ಅದರಲ್ಲೂ ಕಡಿತ ಮಾಡುವಂಥ ಪ್ರಯತ್ನ ನಡೀತು ಸೊ ಅವರವರು ಯೋಜನೆಗಳಿಗೆ ತಕ್ಕನಾಗಿ ಏನು ಮಾಡ್ತಾರೆ ಕೆಲವು ಈಗ ಇವರೇನು ಐದು ಗ್ಯಾರಂಟಿಗಳು ಕೊಟ್ಟರು ಅದ್ರ ಜೊತೆಗೆ ಸಾಕಷ್ಟು ಯೋಜನೆಗಳನ್ನ ಅದ್ರ ಜೊತೆಗೆ ಕೊಟ್ಟಿದ್ದಾರೆ ಇಪ್ಪತ್ತೈದು ಪುಟಗಳಷ್ಟು ಮ್ಯಾನಿಫೆಸ್ಟೋ ಕೊಟ್ಟಿದ್ದಾರೆ ಮುಖ್ಯವಾಗಿ ಪಿ ಕಣ್ಣಗಾಗ್ಲಿ ನಮ್ಮ ಕಣ್ಗಾಗ್ಲಿ ಬರೀ ಐದು ಗ್ಯಾರಂಟಿ ಮಾತ್ರ ಕಾಣ್ತಾ ಇದ್ದಾವೆ ಆದ್ರ ಹಿಂದೆ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಯೋಜನೆಗಳನ್ನ ಇವರು ರೂಪುರೇಷ ಕೊಟ್ಟಿದ್ದಾರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೆ ಒಂದೂವರೆ ಲಕ್ಷ ಕೋಟಿನ ನಾವು ಎತ್ತಿಡ್ತೀವಿ ಅಂತೇಳಿದರೆ ತದನಂತರ ನೀವು ನೀರಾವರಿ ಯೋಜನೆಗೆ ಒಂದು ಲಕ್ಷದ ಅರವತ್ತು ಸಾವಿರ ಕೋಟಿ ಎತ್ತಿಡ್ತೀನಿ ಅಂತ ಹೇಳಿದರೆ ಇದನ್ನೆಲ್ಲ ಎಲ್ಲಿಂದ ಅಫರ್ಡ್ ಮಾಡ್ತಾರೆ ಅನ್ನೋದು ಮುಖ್ಯವಾಗಿ ಪ್ರಶ್ನೆ ಆಗ್ತವೆ ಇವನ್ನೆಲ್ಲ ಈಗ ಬೆಳಗ್ಗೆ ಇವತ್ತು ಒಂದು ಪತ್ರಿಕೆಯಲ್ಲಿ ಓದ್ದೆ ಈ ನಿಗಮ ಮಂಡಳಿಗಳಿಗಾಗ್ಲಿ ಮನ್ ಇವರು ಎಮ್ ಎಲ್ ಎಗಳ್ಗಾಗಲಿ ಮತ್ತು ಸರ್ಕಾರದ ಕೆಲವು ಯೋಜನೆಗಳಿಗೆ ಕಾರ್ಗಳನ್ನ ಬದಲಾಯಿಸೋ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕಾರ್ಗಳನ್ನ ಬದಲಾಯಿಸಬೇಡಿ ಅಂತ ಯಾರೊಬ್ಬರು ಸೀನಿಯರ್ ಲೀಡ್ರೊಬ್ಬರು ಕೇಳ್ಕೊಂಡಿದ್ರೆ ಇದು ನಿಜವಾಗ್ಲೂ ಒಂದು ಸ್ವಾಗತಾರ್ಹ ವಿಚಾರ ಆಮೇಲೆ ಈ ಹಗರಣಗಳು ರೀ ಓಪನ್ ಕೇಸ್ ಖಂಡಿತವಾಗ್ಲೂ ನಿಜವಾಗ್ಲೂ ಹೇಳ್ತೀನಲ್ಲ ಒಬ್ಬ ಭಾರತ ದೇಶದ ನಾಗರಿಕನಾಗಿ ಇದನ್ನು ಸ್ವಾಗತಿಸಲೇಬೇಕು ಯಾಕೆ ಗೊತ್ತಾ ಸಾಕಷ್ಟು ಹಗರಣಗಳು ನಡೆದಿರ್ತವೆ ಈ ಹಿಂದೆ ಮುನರತ್ನವರು ಕಾಂಗ್ರೆಸ್ನಲ್ಲಿದ್ದಾಗ ಫೈಲ್ ಸುಟ್ಟಾಗ್ದಂಥ ಕೇಸು ಏಳ್ನೂರೈವತ್ತು ಕೋಟಿ ಹಗರಣ ಆಯಿತು ಅದನ್ನು ರಿಓಪನ್ ಮಾಡಲಿ ತದನಂತರ ಈಗ ಸುಧಾಕರ್ ವಿಚಾರದಲ್ಲಿ ಬಂದರು ಅದನ್ನು ಓಪನ್ ಮಾಡಲಿ ದೇರ್ ಇಸ್ ನೋ ಇಶ್ಯೂಸ್ ಯಾವುದೇ ವಿಚಾರ ಆಗಲಿ ದೇಶದ ಅಭಿವೃದ್ಧಿಗೆ ರಾಜ್ಯದ ಅಭಿವೃದ್ಧಿ ಅನ್ನೋ ವಿಚಾರ ಬಂದಾಗ ಪ್ರತಿಯೊಂದನ್ನು ಓಪನ್ ಮಾಡಲೇಬೇಕಾಗ್ತದೆ ಅದೆಲ್ಲದನ್ನು ಮೀರಿ ನಿಜವಾಗ್ಲೂ ನನಗೆ ಈಗ ನೀವು ಚಾಮರಾಜನಗರದ ಮನಸ್ಸಿಗೆ ತುಂಬ ನೋವಾಯಿತು ಅಂದ್ರಲ್ಲ ನಿಜವಾಗ್ಲೂ ನಾನು ತೀರ ಹತ್ರದಿಂದ ಕಂಡು ನಾನು ನನ್ನ ಗುಂಡುಪೇಟೆಯಲ್ಲಿ ಕಳೆದ ಬಾರಿಗೆ ಆಕಾಂಕ್ಷಿಯಾಗಿದೆ ಹತ್ರದಿಂದ ಓಡಾಡ್ತಾ ಇದೆ ಎಂಥ ಪರಿಸ್ಥಿತಿ ಅಂದರೆ ನಾನು ಚಾಮರಾಜನಗರದ ಡಿ ಸಿ ಆಗಿದ್ದಂಥ ರವಿಗೆ ಫೋನ್ ಮಾಡ್ತೀನಿ ರವಿ ಫೋನ್ ಎತ್ತಲ್ಲ ಫೋನ್ ಎತ್ತಲ್ಲ ಅದಾಗಿ ಸತ್ತ ಜನ ಸತ್ತಂತ ಫಸ್ಟು ಮೊದಲನೇ ದಿನ ನಿಮಗೆ ಸಿಗೋ ರಿಪೋರ್ಟು ಹತ್ತು ಜನ ಸತ್ತಿದ್ದಾರೆ ಎರಡನೇ ದಿನ ರಿಪೋರ್ಟ್ ಬರ್ತದೆ ಹದಿನೈದು ಜನ ಮೂರನೇ ದಿನ ರಿಪೋರ್ಟ್ ಬರುತ್ತೆ ಮೂವತ್ತಾರು ಜನ ನಿಜವಾಗ್ಲು ರಿಪೋರ್ಟ್ ಗಳನ್ನು ಮುಚ್ಚಿಡುವಂತ ಪ್ರಯತ್ನ ಮಾಡ್ತಾರೆ ಮೂವತ್ತಾರಕ್ಕೂ ಹೆಚ್ಚು ಮೂವತ್ತಾರು ಜನ ಸತ್ತಿದ್ದಾರೆ ಅದನ್ನ ಒಪ್ಕೊಂತೀನಿ ನೇರವಾಗಿ ಎಂತ ದುರಂತ ಗೊತ್ತೇನ್ರಿ ಆಕ್ಸಿಜನ್ ಅಲ್ಲಿ ಐತೆ ಮೈಸೂರಲ್ಲಿ ಇದೆ ತರಿಸಕೋಬೇಕಾದಂತ ಜವಾಬ್ದಾರಿ ಚಾಮರಾಜನಗರ ಡಿ ಸಿಗೂ ಇದೆ ಅದನ್ನ ಅಲ್ಲಿದ್ದಂತಾಗ ಇವ್ರು ಹೇಳ್ತಾರೆ ಎಸಿ ಹೇಳ್ತಾರೆ ಅಳ್ತಾರೆ ಸರ್ ಎ ಸಿ ಹೇಳ್ತಾರೆ ನೋಡಿ ಚಾಮರಾಜನಗರ ಡಿ ಸಿಪುಸ್ತಕ ಯಾವ ಅಧಿಕಾರಿ ಕೂಡ ಏ ಕೊಟ್ರೆ ಕೊಡ್ಲಿ ಬಿಟ್ರೆ ಬಿಡ್ಲಿ ಮಧ್ಯ ಒಬ್ಬ ಮಾತಾಡೋ ಅಂತ ಹೇಳ್ತಾನೆ ಬಾತ ನನಗೆ ರೋಹಿಣಿ ಸಿಂಧೂರಿ ಮೇಡಮ್ ಅಲ್ಲಿ ಕಳಿಸ್ಬೇಡಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಸೊ ಇದನ್ನ ಯಾವ ರೀತಿ ಗೊಂದಲ ಸೃಷ್ಟಿ ಮಾಡ್ತಾರೆ ಅಂದ್ರೆ ಯಾರಾದ್ರೂ ಹೇಳಿರಿ ಆ ಜಿಲ್ಲೆ ಡಿ ಸಿ ಜವಾಬ್ದಾರಿ ಏನು ಈಗ ನೋಡಿ ಇಂಥ ನ್ಯಾಚುರಲ್ ಕಲಾಮಿಟೀಸ್ ಆದಾಗ ನನಗೆ ಈ ಉತ್ತರ ಪ್ರದೇಶನಲ್ಲಿ ಒಬ್ಬ ಡಿ ಸಿ ಬಗ್ಗೆ ಇವತ್ತು ಒಂದು ವಿಚಾರ ಈ ಸಂದರ್ಭದಲ್ಲಿ ತರ್ತೀನಿ ಒಂದು ಗುಡ್ಡಗಾಡು ಪ್ರದೇಶಕ್ಕೆ ಸುಮಾರು ತೊಂಬತ್ತು ಕಿಲೋಮೀಟರ್ ರಸ್ತೆನ ಮಾಡಿಸ್ತಾನೆ ಯಾವ ರೀತಿ ಮಾಡಿಸ್ತಾನೆ ಅಂದ್ರೆ ತನ್ನ ಸ್ಥಳೀಯರಿಂದ ಒಂದಷ್ಟು ಹಾಡಾಂತರಿಸಿ ಸರ್ಕಾರದ ದುಡ್ಡಿರಲ್ಲ ಮಾಡಿಸ್ತಾನೆ ಒಬ್ಬ ಡಿ ಸಿ ಕರ್ತವ್ಯ ಏನು ಅಂದ್ರೆ ಆ ಜಿಲ್ಲೆಗೆ ಅವನು ತಂದೆ ಸ್ಥಾನದಲ್ಲಿ ನಿಂತಿರ್ತಾನೆ ಪ್ರತಿಯೊಂದು ಜೀವನು ಪ್ರತಿಯೊಂದು ವ್ಯಕ್ತಿಯು ಪ್ರತಿಯೊಂದು ವಸ್ತುನು ಅವನ ಕಂಟರ್ ನಲ್ಲಿ ಇರ್ತವೆ ಈತ ತರಬೇಕಾದಂತ ಜವಾಬ್ದಾರಿ ರವಿದು ಇತ್ತು ಡಾಕ್ಟರ್ ರವಿಯವ್ರದೂ ಇತ್ತು ಅವರು ಕರ್ತವ್ಯದಲ್ಲಿ ಲೋಪ ಎಸ್ಕಿದ್ರು ಮಾಡಿದ್ರಿ ನಿಜವಲ್ಲ ಹೇಳ್ತೀನಲ್ಲ ಮೂವತ್ತಾರು ಜೀವಕ್ಕೆ ನೀವ್ ಕೊಟ್ಟಂತ ಬೆಲೆ ಏನು ಸತ್ತೇ ಇದು ಹಾಗೆ ಇಲ್ಲ ದುರಂತ ಅದು ನೋಡಿ ಅವ್ರಿಗೆ ಸಣ್ಣ ಪನಿಷ್ಮೆಂಟ್ ಕೊಡ್ತಾರೆ ಅವ್ರನ್ನ ತೆಗೆದು ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತೀರಿ ರೋಹಣಿ ಸಿಂಧೂರಿ ರವಿಯರ್ನ ಏನಾಗ್ಲಿ ವರದಿ ಏನ್ ಸರ್ ಕೊನೆಗೆ ಅದೇ ಇವ್ರ ವರದಿಗಳು ಯಾವ ರೀತಿ ಕೊಡ್ತಾರೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಈ ವಿಚಾರದಲ್ಲಿ ಮಾತ್ರ ನಾನು ಇಡೀ ರಾಜ್ಯಕ್ಕೆ ಹೇಳ್ತೀನಿ ಒತ್ತಾಯ ಮಾಡಿ ಇಂಥ ವಿಚಾರಗಳು ಮತ್ತೊಂದು ದಿನದಲ್ಲಿ ಅಧಿಕಾರಿಗಳು ಯಾವ್ದೇ ಕಾರಣಕ್ಕೂ ಮೈ ಬರಿಬಾರ್ದು ರಾಜಕಾರಣಿಗಳದ್ದು ಮಾತ್ರ ಜವಾಬ್ದಾರಿ ಇಲ್ಲ ಅಧಿಕಾರಿಗಳಿಗೂ ಅಷ್ಟೇ ಜವಾಬ್ದಾರಿ ಇರ್ತವೆ ಇಂಥ ವಿಚಾರಗಳಲ್ಲಿ ಜನನೇ ನೋಡಿ ಸಾಕಷ್ಟು ಅಭಿಯಾನಗಳು ಮಾಡ್ತೀವಿ ಕೊರೋನಾ ಟೈಮಲ್ಲಿ ಅಲ್ಲಿ ಐ ರಿಯಲಿ ರಿಯಲಿ ಅಪ್ರಿಷಿಯೇಟ್ ಹೃದಯದಿಂದ ನಾನು ತುಂಬಾ ಗೌರವಪೂರ್ವಕವಾಗಿ ನಮ್ಮ ಜನಪ್ರತಿನಿಧಿಗಳನ್ನ ಅಭಿನಂದಿಸ್ತೀನಿ ಸರ್ ಅವ್ರ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಕೊರೋನಾ ಟೈಮ್ ಅಲ್ಲಿ ಮನೆ ಮನೆಗೂ ಹೋಗಿ ರೇಷನ್ ಹಂಚಿದ್ದಾರೆ ಮನೆ ಮನೆಗೂ ಹೋಗಿ ಔಷಧಿ ಹಂಚಿದ್ದಾರೆ ಈವನ್ ಕಾರ್ಪೊರೇಟರ್ಸ್ ಪಾಪ ಅವ್ರದ್ದು ಅಧಿಕಾರಾವಧಿ ಇರಲಿಲ್ಲ ಇರ್ಲಿಲ್ಲ ಅವ್ರದ್ದು ಅಧಿಕಾರ ಮುಗಿದೋಗಿತ್ತು ಆದ್ರೂ ಕೂಡ ನಾನು ಈ ಏರಿಯಾದ ಕಾರ್ಪೊರೇಟರ್ ಆಗಿದ್ದೆ ಅನ್ನೋ ಕಾರಣಕ್ಕೆ ಮನೆ ಮನೆಗೂ ಹೋಗಿ ರೇಷನ್ ಏರಿಯಲ್ಲಿ ಅಪ್ರಿಶಿಯೇಟ್ ರಾಜಕಾರಣಿ ದೊಡ್ಡ ದೊಡ್ಡ ಹಗರಣಗಳು ಮಾಡ್ತಾರೆ ಅದನ್ನ ಮೀರಿ ಅದನ್ನ ಮೀರಿ ಮಾಧ್ಯಮದವರು ಎಷ್ಟೋ ಜನ ಕಿಟ್ಗಳು ಕೊಟ್ಟಿದ್ದಾರೆ ಅದನ್ನು ಮೀರಿ ಸಾಕಷ್ಟು ಸಂಘ ಸಂಸ್ಥೆಗಳು ಮಾಡಿದರೆ ಅದನ್ನು ಮೀರಿ ಪ್ರೈವೇಟ್ ಹೋಟ್ಲಗಳು ನಡೆಸ್ತಾ ಇದ್ರಲ್ಲ ಎಷ್ಟೋ ಜನ ತಿನ್ನ ಕನ್ನ ಇರ್ಲಿಲ್ಲ ಎಷ್ಟೋ ಜನ ಕಿಲೋಮೀಟರ್ ಗಳ ಗಟ್ಲೆ ಹೋದ್ರು ಬಸ್ ಗಳ ಫೆಸಿಲಿಟಿ ಇರ್ಲಿಲ್ಲ ಆ ಜನಕ್ಕೆ ಒಂದೊಂದ್ ಫೆಸಿಲಿಟಿಟ್ ಮಾಡ್ಬೋದಾಗಿತ್ತು ಸರ್ಕಾರಗಳು ನಿಜವಾಗ್ಲೂ ಆ ವಿಚಾರದಲ್ಲಿ ಕಣ್ ಮುಚ್ ಕೂತ ಇದು ದೇಶ ಕಣ್ಣಂತ ದೊಡ್ಡ ದುರಂತ ಮೆಡಿಸನ್ ವಿಚಾರ ಆಗಿರ್ಬೋದು ಹಾಸ್ಪಿಟಲ್ ಬೆಡ್ ಸಿಗ್ರಿ ಈ ಇದ್ರತ್ರ ನಮ್ ಯಾವ್ದು ನೈಸ್ ರೋಡ್ ಹತ್ರ ಸುಮಾರು ಹತ್ತು ಸಾವಿರ ಬೆಡ್ ಹಾಕಿದಿನಿ ಇದಲ್ರಿ ಬೆಡ್ ಗೆ ಸಿಗ್ದೆಲ್ಲ ಎಷ್ಟೋ ಜನ ಸತ್ರು ಗೊತ್ತನ್ರಿ ನಿಜವಾಗ್ಲ ಅವ್ನೆಲ್ಲ ಇವತ್ ನೆನ್ಸ್ಕೊಂಡ್ರ ಕಣ್ಣಲ್ಲಿ ನೀರು ಬರಲ್ಲ ರಕ್ತ ಬರ್ತದ್ರಿ ಅವ್ರ ಕುಟುಂಬಗಳು ಏನಾದವ್ರಿ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಎಲ್ಲದಕ್ಕಿಂತ ದೊಡ್ಡದೇನು ಗೊತ್ತಾ ಮಾನವೀಯ ಮೌಲ್ಯಗಳಿರಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ ಮಾನವೀಯ ಮೌಲ್ಯಗಳನ್ನ ಕಳ್ಕೊಂಡ್ರೆ ನೀವು ಮನುಷ್ಯರಾಗಿ ಬದುಕಲಿಕ್ಕೆ ಯೋಗ್ಯತೆ ಇಲ್ಲ ಇಂಥ ವಿಚಾರಗಳಲ್ಲಿ ನಾನು ಹೇಳ್ತೀನಲ್ಲ ಹಂಡ್ರೆಡ್ ಆ್ಯಂಡ್ ಒನ್ ನೀವು ಇವನ ಮರುತನಕ್ಕೆ ಒಳಪಡಿಸಲೇಬೇಕು ತಪ್ಪಿಸಿದಸ್ಥರಿಗೆ ಶಿಕ್ಷೆ ಕೊಡಿಸಲೇಬೇಕು ಆಮೇಲೆ ಯೂನಿವರ್ಸಿಟಿ ಬಗ್ಗೆ ಹೇಳಿದ್ರು ಕೃಷ್ಣ ಬೈರೇಗೌಡರು ತುಂಬ ಚೆನ್ನಾಗಿ ಹೇಳಿದ್ರು ಇಂಡಸ್ಟ್ರಿಗ್ ಕೊಟ್ಟಂಥದ್ದು ನೋಡಿ ಇಂಡಸ್ಟ್ರಿಗೆ ಎಂಥ ಜಾಗಗಳನ್ನ ಕೊಡ್ತೀವಿ ಈಗ ಚೇಂಜ್ ಆಫ್ ಲ್ಯಾಂಡ್ ಗಳು ಮಾಡ್ತಾರೆ ಸರ್ಕಾರಗಳು ಸರ್ಕಾರಗಳು ಚೇಂಜ್ ಆಫ್ ಲ್ಯಾಂಡ್ ಮಾಡ್ತವೆ ಈಗ ಬೆಂಗಳೂರು ಸುತ್ತಮುತ್ತ ಒಂದಷ್ಟು ಜಾಗಗಳಿರ್ತವೆ ಡೂ ರೀಡು ಡೂ ರೀಡು ಅದು ಇದು ಅದ್ ಬಿಡಿ ಚೇಂಜ್ ಆಫ್ ಲ್ಯಾಂಡ್ ಅಂತ ಮಾಡ್ತಾರೆ ಇನ್ನೊಂದು ಕಾನ್ಸೆಪ್ಟ್ ಅಲ್ಲಿ ಆ ಚೇಂಜ್ ಆಫ್ ಲ್ಯಾಂಡ್ ಅಲ್ಲಿ ಏನಾಗಿರುತ್ತೆ ಕೃಷಿ ಭೂಮಿ ಆಗಿರುತ್ತೆ ಆ ಕೃಷಿ ಭೂಮಿನ ಚೇಂಜ್ ಆಫ್ ಲ್ಯಾಂಡ್ ಮಾಡಿ ಇಂಡಸ್ಟ್ರಿಲ್ ಕೊಡ್ತಾರೆ ಫಲವತ್ತಾದ ನೋಡಿ ರೈತರು ಬೆಳೆ ಬೆಳೆಯುವಂತ ಭೂಮಿಗಳು ನೀವು ಬೇರೆ ದೇಶಗಳಿಗೆ ಹೋದ್ರೆ ಎಂತ ದೊಡ್ಡ ಸಿಟಿ ಆಗಿರ್ಲಿ ಫಲವತ್ತಾದಂತ ಬೆಳೆ ನೀರಾವರಿ ಇರುವಂತ ಜಾಗನ ಯಾವುದೇ ಕಾರಣಕ್ಕೂ ಬೇರೆ ಕೆಲಸಗಳ ಕೊಡ್ಲಿಕ್ಕಿಲ್ಲ ಆದ್ರೆ ನಮ್ಮ ದೇಶದಲ್ಲಿ ಯಾವ ಮಟ್ಟ ಕೇಳಿದ್ಬಿಟ್ಟಿದೀವಿ ಅಂದ್ರೆ ನಿಜವಾಗ್ಲು ಇದು ಈ ದೇಶ ಕಂಡಂತ ದುರಂತ ಚೇಂಜ್ ಆಫ್ ಅಲ್ಲಿ ಅಲ್ಲ ಇಂಡಸ್ಟ್ರಿ ಇಂಡಸ್ಟ್ರಿ ಕೊಟ್ಟಂತ ತಗೊಂಡೋಗ ಯೂನಿವರ್ಸಿಟಿ ಕೊಡ್ತೀರಿ ಕೃಷಿ ಕೃಷಿ ಜಗನ ನ ತಗೊಂಡೋಗಿ ನೀವು ಇಂಡಸ್ಟ್ರಿ ಕೊಡ್ತೀರಿ ನಿಜವಾಗ್ಲು ಇವತ್ತು ಬೆಳೆ ಆಹಾರ ಭದ್ರತೆಗೆ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತೀರಿ ನೋಡಿ ರಾಮಣ್ಣ ಹೇಳ್ತಾರೆ ನಂದು ಒಂದ್ ಎಕರೆ ಎರಡು ಎಕರೆ ಐತಿ ಇವತ್ತು ಹೊಲ ಉಳ್ತೀನಿ ಅಂತ ಬಹುಶಃ ಅಂತ ಭೂಮಿಗಳು ಇರೋದ್ರಿಂದಾನೇ ಅಟ್ಲೀಸ್ಟ್ ಆಹಾರ ಭದ್ರತೆ ಉಳ್ಕೊಂಡಿದೆ ನೀವು ಚೇಂಜ್ ಆಫ್ ಲ್ಯಾಂಡ್ ಅಲ್ಲಿ